ಬಿಜೆಪಿಯಲ್ಲಿರ್ತಕ್ಕಂಥ ಪೈಪೋಟಿ ಯಾವುದು? ರಾಜ್ಯದ ಜನತೆಯ ತೆರಿಗೆ ಹಣವನ್ನು ಯೋಜನೆ ಹೆಸರಿನಲ್ಲಿ ಲೂಟಿ ಮಾಡೋ ಕಾಂಪಿಟೇಷನಲ್ಲಿ ಅದನ್ನು ಸರಿಪಡಿಸ್ತಾ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ, ಈ ರಾಜ್ಯದ ಜನರ ಕಷ್ಟ ಸುಖ ಎಲ್ಲಿಂದ ನೋಡ್ತೀಯಪ್ಪ ನೀನು? ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಕಳೆದ 7-8 ವರ್ಷದಿಂದ ರಾಜ್ಯದ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಬರಲಿಲ್ಲ ಪ್ರಹ್ಲಾದ್ ಜೋಶಿ. ಪಕ್ಕದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಬಂದು ಮನೆ ಮಠ ಹಾಳು ಮಾಡ್ಕೊಂಡಂಥ, ಭೂಮಿ ಬೆಳೆ ಹಾಳು ಮಾಡ್ಕೊಂಡಂಥ ರೈತರ ಸಂಕಷ್ಟ ಕೇಳಕ್ಕೆ ಬರಲಿಲ್ಲ ಜೋಶಿಯವರು? ಪಾಪ ಈಗೇನು ರಾಜ್ಯದಾದ್ಯಂತ ವಿಜಯ ಸಂಕಲ್ಪ ಯಾತ್ರೆ ಮಾಡ್ಕೊಂಡು ಹೊರಟಿದ್ದೀರಲ್ಲ, ಯಾತಿಕಪ್ಪ ಈಗ ಬಂದಿರೋದು? ಏನು ರಾಜ್ಯ ಕಟ್ಟಕ್ಕೆ ಬಂದಿದ್ದೀರಾ? ರಾಜ್ಯದ ಜನಗಳ ಕಷ್ಟ ಸುಖ ನೋಡಿ ಬಗೆಹರಿಸ್ಲಿಕ್ಕೆ ಬಂದಿದ್ದೀರಾ? ನಮ್ಮ ಹೋರಾಟ ಇರೋದು ಜನತಾದಳದ್ದು, ಜನಗಳ ನೋವಿಗೆ ಸ್ಪಂದಿಸ್ತಕ್ಕಂಥದ್ದು. ನಿಮಗಿರ್ತಕ್ಕಂಥ ಒಬ್ಬ ತಮ್ಮನ್ನೇ ಸರಿಪಡಿಸ್ಕೊಳಕ್ಕಾಗಿಲ್ಲ ಸಹೋದರನ್ನ, ತಮ್ಮನೋ ಅಣ್ಣ ಗೊತ್ತಿಲ್ಲ ನನಗೆ. ಅದೆಂಥ ಜೋಶಿ? ಗೋಪಾಲ್, ಹಾಂ ಗೋಪಾಲ್ ಜೋಶಿ. ಒಬ್ಬ ಸಹೋದರನ್ನೇ ಸರಿಯಾಗಿ ಅದುಬಸ್ತಲ್ಲಿ ಇಟ್ಕೊಳಕ್ಕಾಗದೇ ಇದ್ದ ಪುಣ್ಯಾತ್ಮ ನೀವು, ನಮ್ಮ ಕುಟುಂಬದ ಬಗ್ಗೆ ಚರ್ಚೆ ಮಾಡ್ತೀರಾ? ಇದನ್ನು ನಿಲ್ಲಿಸಿ. ನಾವು ಇಲ್ಲಿ ಹಣ ಹೊಡೀತಕ್ಕಂಥದ್ದಕ್ಕೋ ಲೂಟಿ ಮಾಡಿರ್ತಕ್ಕಂಥದ್ದಕ್ಕೆ ನಾವಿಲ್ಲಿ ಕಾಂಪಿಟೇಷನಲ್ಲಿ ಇಲ್ಲ. ಕುಟುಂಬದಲ್ಲಿ ನಮಗೆ ಜನಗಳ ಬದುಕು ಕಟ್ಟಬೇಕು, ಹುಟ್ಟಿದ್ದೇವೆ ಭೂಮಿನಲ್ಲಿ, ಹುಟ್ಟಿರ್ತಕ್ಕಂಥದ್ದಕ್ಕೆ ಏನೋ ಒಂದು 4 ಒಳ್ಳೆ ಕೆಲಸ ಮಾಡಿ ಜನಗಳಲ್ಲಿ ಒಂದು ಹೃದಯ ಗೆಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ. ಇದನ್ನು ಭಾಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಅವರಿಬ್ಬರು ಕಾಮೆಂಟ್ಸ್ ಮಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದನ್ನು ನಮ್ಮ BJP ನಾಯಕರುಗಳು ಕಾಂಗ್ರೆಸ್ನವ್ರನ್ನ ಮಹಾನ್ ಸುಳ್ಳುಗಾರರು ಅಂತಾರೆ, ಮತ್ತಿನ ಯಾವುದೋ ಟಿಪ್ಪು ಅಂತಾರೆ, ಇನ್ನು ಇವರು ಯಾವುದೋ ಸಾವರ್ಕರ್ ಅಂತಾರೆ. ಇದು ಯಾವುದೂ ನನಗೆ ಸಂಬಂಧ ಇಲ್ಲ. ನಮ್ಮ ಪಕ್ಷಕ್ಕೆ ಇವತ್ತಿರ್ತಕ್ಕಂಥ ಸವಾಲು ನಾಡಿನ ಜನತೆಯ ಬದುಕು. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ನಾನಾ ರೀತಿಯ ಭಾವಚಿತ್ರಗಳನ್ನು ಜಾಹೀರಾತುಗಳಲ್ಲಿ ನೋಡಿದ್ದೇನೆ. 8 ಪೇಜು 10 ಪೇಜು ಜಾಹೀರಾತು ಕೊಟ್ಟು ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೇನೋ, ಇದು ಸಂವಾದ ಕಾರ್ಯಕ್ರಮ ಬೇರೆ. ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ ಹುಬ್ಬಳ್ಳಿಯಲ್ಲಿ ಸಂವಾದ ಕಾರ್ಯಕ್ರಮ ಇಟ್ಕೊಂಡವ್ರು ಇವತ್ತು.